ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತ ನೂತನವಾಗಿ ಚುನಾಯಿತಗೊಂಡಿರ್ತಕ್ಕಂತ ನಮ್ಮ ವಕೀಲ ಸಂಘದ ಅಧ್ಯಕ್ಷ ಆಗಿರ್ತಕ್ಕಂತ ಸತೀಶ್ ಕುಮಾರ್ ಅವರೇ, ಉಪಾಧ್ಯಕ್ಷ ಆಗಿರ್ತಕ್ಕಂತ ಸಿ ವಿ ಶ್ರೀನಿವಾಸಪ್ಪ ಅವರೇ, ಈ ಕಟ್ಟಡ ಕಾರ್ಮಿಕರ ಬಗ್ಗೆ ಅದರೊಂದು ಧ್ಯೇಯೋದ್ದೇಶಗಳನ್ನು ಈಗಷ್ಟೇ ಸಂಪನ್ಮೂಲ ವ್ಯಕ್ತಿಯಾಗಿ ಇಲ್ಲಿ ತಮಗೆ ತಿಳಿಪಡಿಸಿದಂಥ ನಮ್ಮ ಸಂಘದ ಹಿರಿಯ ನ್ಯಾಯವಾದಿಗಳಾಗಿರ್ತಕ್ಕಂಥ ಎಂ ಶೇಖರ್ ಅವರೇ, ನಮ್ಮ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ದಕ್ಷ ಅಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಆಶಾ ಮೇಡಮ್ ಅವರೇ, ಮತ್ತು ಈ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ವೇದಿಕೆ ಒಂದು ಮುಂಭಾಗದಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕ ಬಂಧುಗಳೇ, ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಎಸ್ ಕೆ ನ್ಯೂಸ್ ಚಾನಲ್ನ ಆತ್ಮೀಯರಾದಂಥ ಸುಕುಮಾರ್ ಅವರೇ, ಶಂಕರ್ ಅವರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮಸ್ಕರಿಸಿ ನನ್ನ ಒಂದು ಕೆಲವಾರು ಮಾತುಗಳಂತ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಕಟ್ಟಡ ಕಾರ್ಮಿಕರ ಒಂದು ವಿಚಾರದ ಬಗ್ಗೆ ಅವರು ಸಂಕ್ಷಿಪ್ತವಾಗಿ ತಿಳಿಸಿದ ನಮ್ಮ ಶೇಖರ್ ಅವರು, ಅದನ್ನು ಹೊರತುಪಡಿಸಿ ಕೆಲವೊಂದು ಸಾಮಾನ್ಯ ಕಾನೂನುಗಳ ಬಗ್ಗೆ ತಮಗೆ ಒಂದು ನಾಲ್ಕಾರು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲ ಭಾರತೀಯರು, ನಮಗೆ ನಮ್ಮದೇ ಆದಂತಹ ಕಟ್ಟುಪಾಡುಗಳಿದೆ. ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ಸಂವಿಧಾನವನ್ನ ನಮ್ಮ ಜೀವನದಲ್ಲಿ ಅನುಕರಣೆ ಮಾಡಿಕೊಂಡು ನಮ್ಮ ಜೀವನವನ್ನ ಒಂದು ಕಾನೂನು ಒಂದು ಚೌಕಟ್ಟಿನಲ್ಲಿ ನಡೆಸುವಂತ ಅಗತ್ಯತೆ ಇವತ್ತು ಈ ದೇಶದಲ್ಲಿದೆ. ಬಹುಶಃ ಬಹುತೇಕ ಕಾನೂನುಗಳು ಈ ದೇಶದಲ್ಲಿದ್ದಾವೆ. ನಾವು ಭಾರತ ದೇಶದಕ್ಕೆ ಸ್ವಾತಂತ್ರ್ಯ 1942 ಸ್ವಾತಂತ್ರ್ಯವನ್ನು ಬಂದಾಗ ಕೆಲವೇ ಕಾನೂನುಗಳು ಈ ದೇಶದಲ್ಲಿ, ಆದರೆ ಇವತ್ತು 40,000 ಮೇಲ್ಪಟ್ಟ ಕಾನೂನುಗಳು ಈ ದೇಶದಲ್ಲಿದೆ. ಇಲ್ಲಿ ನಾವು ಒಂದು ಚಿಂತನೆಯನ್ನು ಮಾಡಬೇಕಾಗ್ತದೆ, ಕಡಿಮೆ ಇದ್ದಂತಹ ಕಾನೂನುಗಳು ಇಷ್ಟು ಮಟ್ಟಿಗೆ ದೊಡ್ಡ ಬೃಹತ್ಕಾರವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಏನು? ಯಾರು ಇದಕ್ಕೆ ಕಾರಣ ತರ್ತದೆ? ಕಾಲಕಾಲಕ್ಕೆ ಹೊಸ ಕಾನೂನುಗಳು ತರಬೇಕಾಗ್ತಾ ಇದೆ, ಕಾಲಕಾಲಕ್ಕೆ ಹೊಸ ಕಾನೂನುಗಳನ್ನು ಜಾರಿ ಮಾಡಬೇಕಾಗ್ತಾ ಇದೆ, ಹೊಸ ಹೊಸ ಕಾನೂನುಗಳು ರೂಪಿತಗೊಳ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಮನಸ್ಥಿತಿಗಳು ಒಂದು ಕೆಟ್ಟ ದೃಷ್ಟಿಯತ್ತ ಹೋಗ್ತಾ ಇದೆ. ನಮ್ಮ ನಡತೆ, ನಮ್ಮ ಆಲೋಚನೆಗಳು ಒಂದು ಸಕಾರಾತ್ಮಕವಾಗಿದ್ರೆ ಸಮಾಜದಲ್ಲಿ ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಕ್ಕಂಥ ಒಂದು ಮನಸ್ಥಿತಿ ಇದ್ರೆ ಇಷ್ಟೆಲ್ಲ ಕಾನೂನುಗಳು ದೇಶದಲ್ಲಿ ಬರಬೇಕಾಗಿರಲಿಲ್ಲ. ಎಲ್ಲೆಲ್ಲಿ ಅಪರಾಧಗಳು ಹೆಚ್ಚಾಗ್ತವೋ ವಿವಿಧ ಕ್ಷೇತ್ರಗಳಲ್ಲಿ ಅದಕ್ಕೆ ಅನುಗುಣವಾಗಿ ಕಾನೂನುಗಳನ್ನು ಈ ದೇಶದಲ್ಲಿ ತರಬೇಕಾಗಿದೆ. ಯಾಕೆ ಮಾತನಾಡ್ತೇನೆ ಅಂತ ಹೇಳಿದ್ರೆ, ಇವತ್ತು ಬಹುತೇಕ ಕಾನೂನುಗಳು ಇವತ್ತು ನೋಡಿ, ಇವತ್ತು ಒಂದು ಹೆಣ್ಣು ಮಗುವನ್ನ ಒಂದು ಮನೆಗೆ ಕೊಟ್ಟು ಮದುವೆ ಮಾಡಿಕೊಡ್ತೀವಿ. ಆ ಹೆಣ್ಣು ಮಗು ಆ ಮನೆಗೆ ಹೋದಾಗ ಅಲ್ಲಿರ್ತಕ್ಕಂಥ ಅತ್ತೆ ಮಾವಂದರು ಯಾರು ಸಂಬಂಧಿಕರು ಏನ್ ಭಾವಿಸಬೇಕು, ಇದು ನನ್ನ ಮಗಳಿದ್ದಾಗೆ, ಇದು ನನ್ನ ಮಗು ಇದ್ದಾಗೆ ಅಂತ ಹೇಳಿ ಆಕೆಯನ್ನು ಒಳ್ಳೆ ರೀತಿಯಲ್ಲಿ ಆರೈಕೆ ಮಾಡಿದ್ರೆ ಯಾವ ಕಾನೂನು ಸಮಸ್ಯೆ ಇರೋದಿಲ್ಲ. ಆದ್ರೆ ಇಲ್ಲಿ ಏನಾಗ್ತದೆ, ಕೆಲವೊಂದು ಕುಟುಂಬಗಳಲ್ಲಿ ಮದುವೆಯಾದ ಒಂದು 3-4 ತಿಂಗಳು ಸುಮ್ಮನೆ ಇರ್ತಾರೆ. 4ನೇ ತಿಂಗಳಲ್ಲಿ ಪ್ರಾರಂಭ ಆಗ್ತದೆ ವರದಕ್ಷಿಣೆ ತಗೊಂಡು ಬನ್ನಿ. ವರದಕ್ಷಿಣೆ ಪಿಡುಗು ಈ ಸಮಾಜವನ್ನ ಕಾಡ್ತಾ ಇದೆ. ಮಾನಸಿಕ ಹಿಂಸೆ ಕೊಡ್ತಕ್ಕಂಥದ್ದು, ದೈಹಿಕ ಹಿಂಸೆ ಕೊಡ್ತಕ್ಕಂಥದ್ದು, ಆ ಚಿತ್ರಹಿಂಸೆ ಅನುಭವಿಸಲಾದ ಎಷ್ಟೋ ಹೆಣ್ಮಕ್ಳು ಇವತ್ತು ಆತ್ಮಹತ್ಯೆಗೆ ಗುರಿ ಆಗ್ತಾ ಇದೆ. ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಈ ದೇಶದಲ್ಲಿ ಒಂದು ಕಾನೂನನ್ನು ತರಬೇಕಾಗಿದೆ. ಇದನ್ನು ಮೇಲಿಸೋದಕ್ಕೆ ವರದಕ್ಷಿಣೆ ನಿಷೇಧ ಕಾನೂನನ್ನು ಈ ದೇಶದಲ್ಲಿ ತರಬೇಕಾಗಿದೆ. ಈ ಇಂಥ ಕಾನೂನು ಬರೋದ ಕಾರಣ ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಒಂದು ಕೆಟ್ಟ ಆಲೋಚನೆ. ಇನ್ನೊಂದು ಮಕ್ಕಳ ಬಗ್ಗೆ ಹೇಳೋದಾದ್ರೆ, ನಮಗೆ ಮಗು ಹೆಣ್ಣಾದರೇನು ಕಂಡಾದರೆ ಅದು ಮಗುನೇ, ಆದರೆ ಪ್ರತಿಯೊಬ್ಬರು ಕೂಡ ಗಂಡು ಮಗುನೇ ಬೇಕು, ಹೆಣ್ಣು ಮಗು ಬೇಕಾಗಿಲ್ಲ. ಅದಕ್ಕೆ ಮಾಡ್ತೀವಿ, ತಾಯಿ ಗರ್ಭಾವಸ್ಥೆಯಲ್ಲಿರುವಾಗ ಅಲ್ಲಿ ಹೋಗ್ತಕ್ಕಂಥದ್ದು, ಆ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಮಗು ಯಾವ ಮಗು ಅಂತ ಪತ್ತೆ ಹಚ್ಚೋದು, ಅದನ್ನು ಹೆಣ್ಣು ಮಗು ಅಂತ ಹೇಳಿದ್ರೆ ಅದನ್ನ ಒಂದು ಏನು ಗರ್ಭಾವಸ್ಥೆಯಲ್ಲಿ ಅದನ್ನು ಚೂಟುವಂತ ಒಂದು ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದಕ್ಕೇನೆ ಮಾಡಬೇಕಾಯ್ತು, ಅದಕ್ಕೊಂದು ಕಾನೂನು ತರಬೇಕಾಯ್ತು, ಹೆಣ್ಣು ಪೂರ್ಣ ನಿಷೇಧ ಕಾನೂನು. ಅಂದ್ರೆ ಯಾರು
ಗರ್ಭಾಸ್ತ್ರಕ್ಕೆ ಯಾವ ಮಗು ಅಂತ ಪತ್ತೆ ಇರ್ತಕ್ಕಂತ ಡಾಕ್ಟರ್ ವೈದ್ಯರಾಗಲಿ ಇದಕ್ಕೆ ಸಹಕರಿಸತಕ್ಕಂತ ಅಧ್ಯಯನವಾಗಿರಲಿ, ಇದೆಲ್ಲ ಯಾರ್ಯಾರ ಬಾಗಿ ಇರ್ತಾರೋ ಅವರು ಶಿಕ್ಷೆಗೆ ಒಳಪಡಬೇಕಾಗ್ತದೆ. ಯಾಕೆ ಈಗ ಭಾರತ ಗಂಡ ಪತ್ತೆ ಸಮಿತಿಯಲ್ಲಿ ಸೆಕ್ಷನ್ 125 ಅಳವಡಿಸಿದ್ದಾರೆ. ಅಂದ್ರೆ ಗಂಡ ಆಗಿರ್ತಕ್ಕಂತ ಹೆಣ್ಣನ್ನ ತ್ಯಜಿಸಿದಾಗ, ಹೆಂಡತಿಯನ್ನ ತ್ಯಜಿಸಿದಾಗ ಆಕೆಗೆ ಜೀವನಾಂಶ ಕೊಡಬೇಕು ಅಂತ ಇವತ್ತು ಕಾನೂನುಗಳಿದ್ದವು. ಅಂದ್ರೆ ಯಾಕೆ ಮಾತನಾಡ್ತಾ ಇದ್ರೆ ಕಾಲಕಾಲಕ್ಕೆ ಕಾನೂನುಗಳು ಇವರಲ್ಲಿ ಉಲ್ಬಣ ಆಗ್ತಾ ಇದೆ, ಉದ್ಭವ ಆಗ್ತಾ ಇರುತ್ತೆ. ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ನಡತೆ, ನಮ್ಮಲ್ಲಿ ನಮ್ಮ ನಡೆ ಬಗೆಗಳು ಇಲ್ಲಿ ಏರುಪೇರು ಆಗಿದ್ದಂತ ಇದರಲ್ಲಿ ಸಮಾಜ ಮಂತ್ರದಲ್ಲಿ ನಿಯಂತ್ರಣಗೊಳಿಸುವಂತ ಒಂದು ನಿಟ್ಟಿನಲ್ಲಿ ಇಷ್ಟೆಲ್ಲ ಕಾನೂನುಗಳನ್ನು ತರಬೇಕಾಯಿತು. ಅದಕ್ಕೆ ನಾನು ತಮ್ಮಲ್ಲಿ ಮನವಿ ಮಾಡ್ತಕ್ಕಂಥದ್ದು ಏನಂತಂದ್ರೆ, ಒಂದು ಒಳ್ಳೆಯ ಸುಜಿತವಾದಂತಹ ಸದೃಢವಾದಂತಹ ರಾಷ್ಟ್ರ ಈ ದೇಶದಲ್ಲಿ ನಿರ್ಮಾಣ ಆಗ್ಬೇಕಾದ್ರೆ ನಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿ ಇರಬೇಕು, ನಮ್ಮ ಆಲೋಚನೆಗಳು ಒಳ್ಳೆಯ ರೀತಿಯಲ್ಲಿ ಇರಬೇಕು, ಇನ್ನೊಬ್ಬರು ಒಪ್ಪುವಂತಹ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸಿದಾಗ ನಮ್ಗೆ ಯಾವ ಒಂದು ಕಾನೂನುಗಳ ಅವಶ್ಯಕತೆ ಇಲ್ಲ, ಒಂದು ಪೊಲೀಸ್ ಠಾಣದ ಒಂದು ಅವಶ್ಯಕತೆ ಇಲ್ಲ, ಒಂದು ಶಾಂತಿಯುತವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಸಾಮಾನ್ಯ ಕಾನೂನು ಏನು? ಸಾಮಾನ್ಯ ಕಾನೂನು ತಾವೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡ್ಕೋಬಹುದು, ಏನಪ್ಪ ನಮ್ಮನ್ನೆಲ್ಲ ಇಲ್ಲಿ ತಂದು ಕೊಡಿಸ್ಕೊಂಡು ಕಾನೂನುಗಳು ಹೇಳ್ತಾ ಇದ್ದಾರೆ, ಈ ಕಾನೂನು ಅವಶ್ಯಕತೆ ನಮ್ಗೆ ಏನಿದೆ ಅಂತ ಕೂಡ ತಾವು ಭಾವಿಸ್ಬೋದು. ಯಾಕೆ ಮಾತನಾಡ್ತಾ ಕಾನೂನು ನಮ್ ಬೇಡಕ್ಕೂ ಕೂಡ ಕಾನೂನು ನಮ್ಮನ್ನು ಬಿಡುವುದಿಲ್ಲ. ಬಿಸಿಲಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದ ಯಾವ ರೀತಿ ನೆರಳು ನಮ್ಮನ್ನು ಹಿಂಬಾಲಿಸ್ತದೋ ಪ್ರತಿ ಕ್ಷಣದಲ್ಲೂ ಕೂಡ ಕಾನೂನು ನಮ್ಮನ್ನು ಹಿಂಬಾಲಿಸ್ತಾ ಇರ್ತದೆ. ಹಾಗಾಗಿ ಏನು ಸಾಮಾನ್ಯ ಕಾನೂನು? ನೀವೇನು ವಕೀಲರಾಗಿ ಹೇಳೋದಿಲ್ಲ, ಕಾನೂನು ತಜ್ಞರಾಗಿ ಹೇಳೋದಿಲ್ಲ ನಾನು. ಅದೇ ನಮ್ಮ ಜೀವನಕ್ಕೆ ಬೇಕಾಗ್ತಕ್ಕಂಥ ಕನಿಷ್ಠ ಕಾನೂನು ಬಗ್ಗೆ ಅದು ನಮ್ಗೆ ಇರಬೇಕಾಗ್ತದೆ. ಈಗಾದ್ರೆ ಸಾಮಾನ್ಯ ಕಾನೂನು ಏನು? ಈಗ ಉದಾಹರಣೆ, ನಾವು ಮನೆ ಕೂಡ ಇರ್ತೀರಿ, ಒಂದು ಜಮೀನನ್ನು ತಾವು ಖರೀದಿ ಮಾಡ್ತೀರಿ, ಜಮೀನನ್ನು ಖರೀದಿ ಮಾಡಿ ಅದನ್ನು ಮಾರಾಟ ಮಾಡಿ ನಾವು ದುಡ್ಡು ಕೊಟ್ಟು ಮನೆಯಲ್ಲಿ ಕೂತ್ಕೊಳ್ಳಕ್ಕಾಗ್ತದ? ದುಡ್ಡು ಕೊಟ್ಟಮೇಲೆ ಅವನಿಂದ ನೋಂದಣಿ ಪತ್ರವನ್ನು ಮಾಡಿಸ್ಕೋಬೇಕಂತಕ್ಕಂಥದ್ದು ಒಂದು ಕಾನೂನು. ನೋಂದಣಿ ಪತ್ರ ಆಗಿದೆಯಪ್ಪ, ರೇ ಪತ್ರ ಆಗಿದೆ, ಇನ್ನೇನು ನಾನು ನನಗೆ ಏನು ಅವಶ್ಯಕತೆ ಇಲ್ಲದೆ ಮನೆಯಲ್ಲಿ ಕೂಲೋದಿಲ್ಲ, ಅದನ್ನು ನೀವೇನು ಮಾಡಬೇಕು? ಖಾತೆ ಬದಲಾವಣೆಗೆ ಆಗಬೇಕು. ಅಂದ್ರೆ ನೀವು ಮಾಡ್ಕೊಂಡಿರ್ತಕ್ಕಂಥ ಕ್ರಯ ಪತ್ರದ ಅನ್ವಯ ಆತನ ನಿಮ್ಮ ಮಾರಾಟದಾರ ನಿಮ್ಮ ಹೆಸರಿಗೆ ಖಾತೆ ಬರಬೇಕು. ಅದನ್ನ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಒಂದು ಏನು ಅಧ್ಯಯನ ಕೊಟ್ಟು ಖಾತೆ ಬದಲಾವಣೆಗೆ ನಾವು ಮನವಿ ಮಾಡಬೇಕಾಗ್ತದೆ. ಅಂದ್ರೆ ಒಂದು ಜಮೀನನ್ನು ಕೊಂಡ್ಕೊಬೇಕಾದ್ರೆ ಕ್ರಯ ಮಾಡ್ಕೋಬೇಕು, ಕ್ರಯ ಆದ್ಮೇಲೆ ನಿಮ್ಮ ಹೆಸರಿಗೆ ಖಾತೆ ಬರಬೇಕು. ಸರಿ, ಯಾವುದೋ ಒಂದು ಸೈಟ್ ಅನ್ನ ತಾವು ಕೊಂಡ್ಕೊಳ್ತೀರಿ, ಸೈಟ್ ಕೊಟ್ಕೊಂಡು ಕ್ರಯ ಪತ್ರ ಮಾಡಿಕೊಂಡು ಮನೆ ಕಟ್ಟಬೇಕು ಅಂತ ತಾವು ಯೋಚನೆ ಮಾಡ್ತೀರಿ. ಅಂದ್ರೆ ಮನೆ ಕಟ್ಟಬೇಕಾದ್ರೆ ನೀವು ಮನಸ್ಸಲ್ಲಿ ಕಟ್ಟಕ್ಕಾಗ್ತದ? ಒಂದು ಮನೆ ಕಟ್ಟಬೇಕಾದ್ರೆ ಎಷ್ಟು ನಿಬಂಧನೆ ಇದೆ ಅಂತಂದ್ರೆ, ತಾವು ಮನೆ ಕಟ್ಟೋದಕ್ಕೆ ಒಂದು ಲೈಸೆನ್ಸ್ ಅನ್ನು ತಗೋಬೇಕಾದ ಒಂದು ಕಾನೂನು. ಅಂದ್ರೆ ಹಳ್ಳಿಗಾಡಿನಲ್ಲಿ ಏನಂದ್ರೆ ಗ್ರಾಮ ಪಂಚಾಯತ್ಗಳಿಂದ ಪಂಚಾಯತ್ ರಾಜ್ಯ ಆಗ್ತದೆ ಒಂದು ಅನ್ವಯ ತಾವು ಏನ್ ಮಾಡ್ಬೇಕು? ಲೈಸೆನ್ಸ್ ಪಡ್ಕೋಬೇಕು. ಪಟ್ಟಣ ಪ್ರದೇಶಗಳಲ್ಲಾದ್ರೆ ಒಂದು ಕಾರ್ಪೊರೇಷನ್ ತಾವು ಏನೋ ಒಂದು ಪರವಾನಗಿ ಪಡೆಯಬೇಕು. ಆಯ್ತು, ಪರವಾನಗಿ ಪಡ್ಕೊಂಡೆ, ಮನೆ ಕಟ್ಟಿದೆ, ಮನೆಗೆ ಒಂದು ವಿದ್ಯುತ್ ಶಕ್ತಿ ಬೇಕಲ್ಲ, ನೀವು ವೈರ್ ಕನೆಕ್ಷನ್ ವಿದ್ಯುತ್ ಶಕ್ತಿಯನ್ನು ಅಳವಡಿಸ್ಕೊಳಕ್ಕಾಗ್ತದ? ಅದಕ್ಕೆ ಏನ್ ಮಾಡ್ಬೇಕು? ನೀವು ವಿದ್ಯುತ್ ಶಕ್ತಿ ಇಲಾಖೆ ಒಂದು ಸಂಪರ್ಕಿಸಿ ತಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಸೌಲಭ್ಯವನ್ನು ತಾವು ತಗೋಬೇಕಾಗ್ತದೆ. ಅದಕ್ಕೇನು ಆಗ್ತದೆ? ಒಂದು ಕೆಪಿಯನ್ನು ಸಂಪರ್ಕ ಮಾಡಿ ತಾವು ಕಾನೂನು ಅನ್ವಯ ಅದನ್ನು ಒಂದು ಏನು ವಿದ್ಯುತ್ ಶಕ್ತಿಯನ್ನ ತಮ್ಮನಿಗೆ ಅಳವಡಿಸ್ಕೋಬೇಕು, ಅದೊಂದು ಕಾನೂನು. ಆಯ್ತು, ಮನೆ ಆಯ್ತು, ಇದು ಏನು ವಿದ್ಯುತ್ ಶಕ್ತಿ ತಗೊಂಡಾಯ್ತು, ಮನೆ ಒಂದು ಮೋಟಾರ್ ವಾಹನ ಬೇಕು. ಮೋಟಾರ್ ವಾಹನ ಬೇಕು ಅಂತ ಹೇಳಿದ್ರೆ ಹಣ ಇದೆ ಅಂತ ಹೇಳಿ ನೀವು ಮೋಟಾರ್ ವಾಹನ ಖರೀದಿ ಮಾಡಿ ಮನೆಗೆ ಬರ್ತೀರಿ, ಮನೆಯಲ್ಲಿ ಖರೀದಿ ಮಾಡಿ ಮನೆಯಲ್ಲಿ ಕೊಂಡ್ರೆ ಆಗ್ತದ? ಅದಕ್ಕೆ ಮೋಟಾರ್ ಕಾಯ್ದೆ ಅನ್ವಯ ತಾವೇನ್ ಮಾಡ್ಬೇಕು? ತಮ್ಮ ಹೆಸರಿಗೆ ಅದನ್ನ ನೋಂದಾಯಿಸ್ಕೋಬೇಕು. ಅಂದ್ರೆ ನಿಮ್ಮ ಹೆಸರಿಗೆ ಅದನ್ನ ನೋಂದಾಯಿಸ್ಕೋಬೇಕು ಆರ್.ಟಿ.ಓ. ಕಚೇರಿಯಲ್ಲಿ. ಅದಾದ್ಮೇಲೆ ಆಯ್ತಪ್ಪ, ನಾನು ನನ್ನ ಹೆಸರಿಗೆ ನೋಂದಾಯಿಸ್ಕೊಂಡಿದ್ದೀನಿ ಅಂತ ಆದ್ಮೇಲೆ ಮತ್ತೆ ಅಲ್ಲಿಗೆ ಮುಗಿತಾ ಇಲ್ಲ, ಅದಾದ್ಮೇಲೆ ನೀವೇನ್ ಮಾಡ್ಬೇಕು? ಅದಾದ್ಮೇಲೆ ಅದಕ್ಕೊಂದು ಇನ್ಶೂರೆನ್ಸ್ ಅನ್ನ ಕಟ್ಟಬೇಕು, ಇನ್ಶೂರೆನ್ಸ್ ಇಲ್ಲದೆ ವಾಹನವನ್ನ ಚಾಲನೆ ಮಾಡಬಾರ. ಸೊ ಅದೊಂದು ಕಾನೂನು. ಆಯ್ತು, ಇನ್ಶೂರೆನ್ಸ್ ಪಡ್ಕೊಂಡೆ, ಖರೀದಿನೂ ಮಾಡ್ಕೊಂಡೆ, ನನ್ನ ಹೆಸರು ನೋಂದಣಿ ಮಾಡ್ಕೊಂಡೆ ಅಂತ ಹೇಳಿದ್ರೆ ಯಾರು ಓಡಿಸ್ತಾರ ಅವನಿಗೆ ಪರವಾನಗಿ ಇರಬೇಕು, ಅಂದ್ರೆ ಲೈಸೆನ್ಸ್ ಇರಬೇಕು. ಅಂದ್ರೆ ಒಂದು ವಾಹನವನ್ನು ಖರೀದಿ ಮಾಡಬೇಕಾದ್ರೆ ಇಷ್ಟೆಲ್ಲ ಕಾನೂನುಗಳು ನಮ್ಮನ್ನು ಆವರಿಸ್ತಾ ಇರ್ತದೆ. ಅದಕ್ಕೆ ನಾವು ಹೇಳ್ತಕ್ಕಂಥದ್ದು, ಸಾಮಾನ್ಯ ಜ್ಞಾನ,
ಸಾಮಾನ್ಯ ಕಾನೂನು ಜ್ಞಾನ ತಮ್ಮಲ್ಲಿದ್ದಾಗ ಜೀವನದಲ್ಲಿ ಆಗತಕ್ಕಂತ ಏರ್ಪೇರುಗಳನ್ನ ತಾವೆಲ್ಲರೂ ಕೂಡ ಅದನ್ನು ತಡೆಗಟ್ಟಬಹುದು ಅಂತ ಕೂಡ ಈ ಮೂಲಕ ನೆನಪಿಸ್ತಪಡ್ತೇನೆ. ಅಂದ್ರೆ ಕಟ್ಟಡ ಕಾರ್ಮಿಕರಲ್ಲ ನಾನು ಒಂದು ಮನವಿ ಮಾಡತಕ್ಕಂಥದ್ದು, ಇವತ್ತೇನಾಗ್ತಾ ಇದೆ, ತಮ್ಮ ಮಕ್ಕಳನ್ನ ದುಡಿಮೆ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳನ್ನ ತಮ್ಮ ಜೊತೆ ಕೂಡ ದುಡಿಮೆ ತಕ್ಕೊಂಡು ಹೋಗ್ತೇವೆ. ಬಾಲ್ಯಾವಸ್ಥೆಯಲ್ಲಿ ಪ್ರಜ್ಞರ ಭವಿಷ್ಯವನ್ನ ಕಂಡುಕೊಳ್ಬೇಕಾಗಿರ್ತಕ್ಕಂತ ಮಕ್ಕಳು, ಒಳ್ಳೆ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಬೇಕಾಗಿರ್ತಕ್ಕಂತ ಮಕ್ಕಳನ್ನ ಕೆಲಸಕ್ಕೆ ತಕ್ಕೊಂಡು ಹೋಗ್ತೀರಿ, ಅದು ಎಷ್ಟು ಮಟ್ಟಿಗೆ ತಪ್ಪು? ಸ್ವಲ್ಪ ಯೋಚನೆ ಮಾಡಿ, ಅವ್ರಿಗೆ ವಿದ್ಯಾಭ್ಯಾಸವನ್ನು ಕೊಡಿ, ಅವರಲ್ಲಿ ಸನ್ಮಾರ್ಗದಲ್ಲಿ ನಡೆಯುವಂತ ಒಂದು ವಿವೇಚನೆಯನ್ನು ಅವ್ರಿಗೆ ಕೊಡಿ. ಅದು ಬಿಟ್ಟು ಕಟ್ಟಡ ಕಾರ್ಮಿಕ ಕೆಲಸಗಳಿಗೆ ಅವರನ್ನು ಬಳಸ್ಕೊಡ್ತಕ್ಕಂಥದ್ದು, ಒಂದು ಪಟಾಕಿ ಇರ್ತಕ್ಕಂಥ ಒಂದು ಕಾರ್ಖಾನೆಗಳಲ್ಲಿ ದುಡಿಮೆ ಮಾಡೋದಕ್ಕೆ ಕಳಿಸ್ಕೊಡ್ತಕ್ಕಂಥದ್ದು, ಇದು ಕಾನೂನಿನಲ್ಲಿ ಅಪರಾಧ. ಅದಕ್ಕೆ ಒಂದು ಪ್ರತ್ಯೇಕವಾದಂತಹ ಕಾನೂನು ಕೂಡ ದೇಶದಲ್ಲಿ ತಂದು ಮಕ್ಕಳನ್ನ ದುಡಿಮೆಗೆ ಬಳಸ್ಕೋಬಾರ್ದು. ಅದಕ್ಕೆ ಭಾರತದ ಒಂದು ಸಂವಿಧಾನದಲ್ಲಿ ಏನು ಏನಂದ್ರೆ, ಭಾರತದ ಸಂವಿಧಾನದಲ್ಲಿ ಕಡ್ಡಾಯ ಶಿಕ್ಷಣ ನೀತಿಯನ್ನು ತಂದ್ರು. ಅಂದ್ರೆ 5 ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯವಾದಂತಹ ಶಿಕ್ಷಣವನ್ನು ಕೊಡಬೇಕು, ಅದನ್ನು ಪ್ರತಿಯೊಬ್ಬ ತಂದೆ ತಾಯಿಯವರ ಕರ್ತವ್ಯ. ಅಂದ್ರೆ ಸಂವಿಧಾನದ ಆಶಯ ಏನಾಗಿತ್ತು, ಏನಾಗಿದೆ, ಪ್ರತಿಯೊಬ್ಬ ಮಗು ಕೂಡ ಇಲ್ಲಿ ಕಡ್ಡಾಯವಾದ ಶಿಕ್ಷಣ ಸಿಗಬೇಕು. ಆ ಕೆಲಸವನ್ನ ತಂದೆ ತಾಯಿ ಮಾಡಿ, ಒಂದು ವೇಳೆ ಮಕ್ಕಳನ್ನ ದುಡಿಮೆಗೆ ಬೆಳೆಸ್ಕೊಂಡ್ರೆ ಕಾನೂನಿನಡಿಯಲ್ಲಿ ತಮ್ಮ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಆದ್ರಿಂದ ತಮ್ಮೆಲ್ಲರೂ ಕೂಡ ನಾನು ಮನವಿ ಮಾಡತಕ್ಕಂಥದ್ದು, ತಾವೆಲ್ಲರೂ ಕೂಡ ಕಾನೂನನ್ನ ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ತಮ್ಮ ಮಕ್ಕಳನ್ನು ದುಡಿಮೆಗೆ ಹಾಕ್ತೀರಾ, ಅವ್ರಿಗೆ ಪ್ರಚೋದವಾದಂತ ಒಂದು ವಿದ್ಯಾಭ್ಯಾಸವನ್ನ ಕೊಟ್ಟು ಅವ್ರ ಕಾಮೇಲೆ ಅವ್ರು ನಿಂತ್ಕೊಳ್ಳುವಂತೆ ಮಾಡುವಂತ ಜವಾಬ್ದಾರಿ ತಂದೆ ತಾಯಿಗಳಾಗಿರ್ತಕ್ಕಂಥ ನಿಮ್ಮ ಮೇಲಿದೆ. ಆಮೇಲೆ ಮತ್ತೊಂದು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ. ಇಲ್ಲಿ ಆರ್ಟಿಕಲ್ 13 ಎ ಬಗ್ಗೆ ಒಂದೆರಡು ಮಾತನ್ನು ಹೇಳ್ತೇನೆ. ಅಂದ್ರೆ ಫ್ರೀ ಲೀಗಲ್ ಏಡ್ ಸರ್ವಿಸ್ ಅಂತ ಹೊಸ ತಿದ್ದುಪಡಿಯನ್ನ ಸಂವಿಧಾನಕ್ಕೆ ತಂದು ಫ್ರೀ ಲೀಗಲ್ ಏಡ್ ಅಂತ ಕೊಟ್ಟಕ್ಕಂಥ ವ್ಯವಸ್ಥೆಯನ್ನ ಇವತ್ತು ಭಾರತದ ಸಂವಿಧಾನ ಮಾಡಿದೆ. ಏನಿದು, ಇವತ್ತು ಏನಾಗ್ತಾ ಇದೆ, ಸಮಾಜದಲ್ಲಿ ನಿಶಕ್ತರಿದ್ದಾರೆ, ಬಡ ಮಕ್ಕಳಿದ್ದಾರೆ, ಆತನಿಗೆ ಏನಾದ್ರು ಅವನ ಹೆಸರಲ್ಲಿ ಅವ್ರ ತಂದೆ ತಾಯಿ ಮಾಡೋಕಿರ್ತಕ್ಕಂಥ ಒಂದು ಆಸ್ತಿ ಒಂದಷ್ಟು ಇದ್ರೆ ಅದನ್ನ ಯಾರು ಶ್ರೀಮಂತರು ಪ್ರತಿಭಾವಂತರು ಅದನ್ನ ಕಬಳಿಸೋಕೆ ಪ್ರಯತ್ನ ಮಾಡ್ತಾರೆ. ಅದೇ ಮಾಡ್ತಾರೆ, ಆ ದಾಖಲೆಗೆ ಸಂಬಂಧಿಸಿದಂತೆ ಅನೇಕ ದಾಖಲೆಗಳನ್ನು ತಿರುಚಿ ನಿನ್ನಲ್ಲಿ ಹೆಸರಿರ್ತಕ್ಕಂಥ ಖಾತೆಯನ್ನ ತಮ್ಮ ಹೆಸರು ಮಾರಾಟ ಮಾಡಿಕೊಂಡು ತಾನೇ ಮಾಲೀಕ ಅನ್ನೋ ಮಟ್ಟಕ್ಕೆ ಹೋದಾಗ ಅದನ್ನ ನಿಮ್ಮ ಹಕ್ಕನ್ನು ನೀವು ಕಾಪಾಡ್ಕೋಬೇಕು. ನಿಮ್ಮ ಹಕ್ಕನ್ನು ನೀವು ಕಾಪಾಡ್ಕೋಬೇಕಾದ್ರೆ ನೀವು ನ್ಯಾಯಾಲಯಕ್ಕೆ ಹೋಗ್ಬೇಕು. ನ್ಯಾಯಾಲಯಕ್ಕೆ ಹೋಗ್ಬೇಕಾದ್ರೆ ನಿಮ್ಗೆ ಶಕ್ತಿ ಇಲ್ಲ. ಏನು ವಕೀಲರಿಗೆ ಅಲ್ಲಿ ಏನು ಫೀಸ್ ಕೊಡ್ಬೇಕು, ಆಮೇಲೆ ನ್ಯಾಯಾಲಯದಲ್ಲಿ ಕೋರ್ಟ್ ಫೀ ಕಟ್ಟಬೇಕು, ಎಲ್ಲಿಂದ ತರ್ತಕ್ಕಂಥದ್ದು ನಾವು ತಲೆ ಮೇಲೆ ಕೈಕೊಟ್ಟು ಕೂರುವಂತಿಲ್ಲ. ಅದಕ್ಕೆ ನಮ್ಮ ತಾಲೂಕು ಮಟ್ಟದಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಕೆಲಸ ಮಾಡ್ತಾ ಇದೆ. ಏನಂತೇಳಿದ್ರೆ ಅಂತ ಸಂದರ್ಭಗಳು ಬಂದಾಗ ನೀವು ಕಾನೂನು ಸೇವಾ ಪ್ರಾಧಿಕಾರಕ್ಕೆ ಒಂದು ಅರ್ಜಿಯನ್ನು ಕೊಟ್ಟು ನನಗೆ ಈ ತರ ತೊಂದರೆ ಆಗಿದೆ, ನನಗೆ ಕೇಸ್ ನಡೆಸಲಿಕ್ಕೆ ನನಗೆ ಶಕ್ತಿ ಇಲ್ಲ, ನನ್ನಲ್ಲಿ ಹಣ ಇಲ್ಲ, ನನಗೆ ಒಂದು ಕಾನೂನಿನ ರಕ್ಷಣೆ ಕೊಡಿದಾಗ ಆವಾಗ ನ್ಯಾಯಾಲಯವೇ ಒಬ್ಬ ವಕೀಲರನ್ನು ನೇಮಕ ಮಾಡಿ ಉಚಿತವಾಗಿ ವಕೀಲರನ್ನು ನೇಮಕ ಮಾಡಿ ನಿಮ್ಮ ವ್ಯಾಜ್ಯವನ್ನು ನಡೆಸಿಕೊಡ್ತಕ್ಕಂತ ಒಂದು ಪ್ರಯತ್ನವನ್ನ ಕಾನೂನು ಸೇವಾ ಪ್ರಾಧಿಕಾರ ಮಾಡ್ತಾ ಇದೆ. ಅಂದ್ರೆ ಈ ಭಾರತದ ಸಂವಿಧಾನದ ಒಂದು ಆಶಯ ಏನಂತಂದ್ರೆ ಅವರು ನಿಶಕ್ತದಲ್ಲಿ ಬಡವರಲ್ಲಿ ಶ್ರೀಮಂತರಲ್ಲಿ ಎಲ್ಲರೂ ಕಾನೂನು ದೃಷ್ಟಿಯಲ್ಲಿ ಸಮಾನರು, ಸಮಾನ ಕಾನೂನು ಅವರಿಗೆ ಸಿಗ್ಬೇಕು. ಬಡವ ಅಂತ ಹೇಳಿ ಅವನು ತಮ್ಮ ಹಕ್ಕಿಂದ ವಂಚಿತನಾಗಬಾರದು, ಅವನ ಹಕ್ಕುಗಳು ಅವನಿಗೆ ಸಕಾರಾತ್ಮಕವಾಗಿ ಸಿಗಬೇಕು. ಆ ನಿಟ್ಟಿನಲ್ಲಿ ಕಾನೂನಿನಲ್ಲಿ ಏನೆಲ್ಲ ಸೌಲಭ್ಯಗಳು ಬೇಕೋ ಆ ಸೌಲಭ್ಯಗಳನ್ನು ಒದಗಿಸುವಂತ ಒಂದು ಪ್ರಾಮಾಣಿಕ ಕೆಲಸ ಇವತ್ತು ಕಾನೂನು ಸೇವಾ ಪ್ರಾಧಿಕಾರ ಮಾಡ್ತಾ ಇದೆ. ಸೊ ಇಂತೆಲ್ಲ ಅವಕಾಶಗಳು ಕಾನೂನಲ್ಲಿ ಇರಬೇಕಾದ್ರೆ ನೀವು ಇಂತ ಕಾನೂನುಗಳನ್ನು ಸದ್ಬಳಕೆ ಮಾಡ್ಕೊಳ್ಳಿ. ಆಮೇಲೆ ಕೆಲವೊಂದು ಕಟ್ಟಡ ಕಾರ್ಮಿಕರು ಅದೇ ಇರ್ತಕ್ಕಂಥ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರು ಕೆಲಸ ಮಾಡದೇ ಇರತಕ್ಕಂಥ ಸಂದರ್ಭದಲ್ಲಿ ಅವರು ಐಡೆಂಟಿಟಿ ಕಾರ್ಡ್ ಅನ್ನು ಮಾಡಿಸ್ಕೊಡ್ತಕ್ಕಂಥದ್ದು, ಒಂದ್ ವೇಳೆ ಅದನ್ನ ವಿಚಾರಣೆ ಗುರುಪಡಿಸಿ ಒಂದ್ ವೇಳೆ ವಿಚಾರಣೆಯಲ್ಲಿ ಸಿಕ್ಕಾಕೊಂಡ್ರೆ ಅದು ಕಾನೂನಿನ ಇದನ್ನು ಎದುರಿಸಬೇಕಾಗ್ತದೆ. ಅಂತ ಏನಾದ್ರೂ ಕಾರ್ಡ್ಸ್ ಏನಾದ್ರು ಇಲ್ಲೀಗಲ್ ಮಾಡಿಸ್ಕೊಂಡಿದ್ರೆ ಅದನ್ನು ಕೂಡಲೇ ಸಂಬಂಧಪಟ್ಟ ಇಲಾಖೆಗೆ ಅದನ್ನು ಹಿಂತರಿಸಿ, ಯಾಕಂದ್ರೆ ಒಂದ್ ವೇಳೆ ಅದರಲ್ಲಿ ಏನಾದ್ರೂ ವಿಚಾರಣೆಯಲ್ಲಿ ಅದು ಸಿಕ್ಬಿದ್ರೆ ಅವಾಗ ಏನಾಗ್ತದೆ ಅಂದ್ರೆ ತುಂಬಾ ಕಾನೂನಿನ ಸಂಕಷ್ಟಕ್ಕೆ ಕುರಿಬೇಕಾಗ್ತದೆ. ಸೊ ಹಾಗಾಗಿ ಸಕಾರಾತ್ಮಕವಾಗಿ ನಿಮ್ಮ ನಿಮ್ಮ ಕೆಲಸಗಳನ್ನು ಮಾಡಿ, ಯಾಕಂದ್ರೆ
ದುಡಿದು ತಿಂತಕ್ಕಂಥವ್ರಲ್ಲಿ ಪ್ರತಿನಿತ್ಯ ಕೂಡ ದುಡಿದು ನಿಮ್ಮ ಶ್ರಮದಿಂದ ಬದುಕತಕ್ಕಂಥವ್ರು ಕಟ್ಟಡ ಕಾರ್ಮಿಕರು ಅವರು ನಾವು ಕಣ್ಣಾರ ನೋಡ್ತೇವೆ ಬಿಟ್ಟು ಬಿಸಿಲಲ್ಲಿ ಎಷ್ಟು ಮಟ್ಟಿಗೆ ಅವ್ರು ಕಷ್ಟಪಡ್ತಾರೆ ಅವರ ದುಡಿಮೆ ಅವರ ಶ್ರಮ ಪ್ರತಿಯೊಬ್ಬರು ಕೂಡ ಶ್ಲಾಘಿಸಬೇಕಾಗ್ತದೆ. ಹಾಗಾಗಿ ಶ್ರಮಜೀವಿಗಳಾಗಿರ್ತಕ್ಕಂಥ ನೀವು ನೀವು ನಿಮ್ಮ ಮಕ್ಕಳನ್ನ ಒಳ್ಳೆ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಒಳ್ಳೆ ಸತ್ತಜಗಳನ್ನು ಮಾಡಿ ಇಡೀ ದೇಶ ಎತ್ತಿ ನೋಡುವಂತ ಒಂದು ಒಳ್ಳೆಯ ಮಕ್ಕಳನ್ನಾಗಿ ನೀವು ರೂಪಿಸುವಂತ ಒಂದು ಅಗತ್ಯತೆ ನಿಮಗೆ ಇದೆ ಅಂತ ಹೇಳ್ತಾ ಈ ಒಂದು ಅವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಂತ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ.